ಮೈಸೂರು ಭಾರತ ಸರ್ಕಾರದ ಜವಳಿ ಮಂತ್ರಾಲಯ ಕರಕುಶಲ ಅಭಿವೃದ್ಧಿ ಆಯುಕ್ತರ ಕಚೇರಿಯ ಸಹಯೋಗದೊಂದಿಗೆ ಗಾಂಧಿ ಶಿಲ್ಪ ಬಜಾರ್ ಎಂಬ ಕರಕುಶಲ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಮೇಳಕ್ಕೆ ಇಂದು ಮೈಸೂರಿನ ಜೆಎಸ್ಎಸ್ ಅರ್ಬನ್ ಆತ್ನಲ್ಲಿ ಜಿಲ್ಲಾಧಿಕಾರಿ ಗೌತಮ್ ಬಗಾದಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದರು. ಈ ಮೇಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಜೆಎಸ್ಎಸ್ ಮಹಾವಿದ್ಯಾಪೀಠದ ಕಾರ್ಯನಿರ್ವಾಹಕ ಕಾರ್ಯದರ್ಶಿ ಡಾಕ್ಟರ್ ಸಿಜಿ ಬೆಟಸೂರ್ ಮಠ, ಜೆಎಸ್ಎಸ್ ಮಹಾವಿದ್ಯಾಪೀಠದ ಲೆಕ್ಕ ಪರಿಶೋಧಕ ಮತ್ತು ಲೆಕ್ಕ ವಿಭಾಗದ ನಿರ್ದೇಶಕರಾದ ಕೆಆರ್ ಸಂತಾನಂ, ಜೆಎಸ್ಎಸ್ ಮಹಾವಿದ್ಯಾಪೀಠದ ತಾಂತ್ರಿಕ ಶಿಕ್ಷಣ ವಿಭಾಗದ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಎಚ್ಆರ್ ಮಹದೇವಸ್ವಾಮಿ, ಹಸ್ತಶಿಲ್ಪದ ಸಹಾಯಕ ನಿರ್ದೇಶಕರಾದ ಸುನಿಲ್ ಕುಮಾರ್, ಶಿವರಾಜಪ್ಪ, ರಾಕೇಶ್ ರೈ ಅವರು ಸೇರಿದಂತೆ ಪ್ರಮುಖರು ಉಪಸ್ಥಿತರಿದ್ದರು. ಭಾರತೀಯ ಹಸ್ತಶಿಲ್ಪ ಕಲೆಯ ಅಭಿವೃದ್ಧಿ ಏಳಿಗೆ ಮತ್ತು ಉಳಿವಿಗಾಗಿ ಭಾರತ ಸರ್ಕಾರ ವಸ್ತ್ರ ಮಂತ್ರಾಲಯದ ಕರಕುಶಲ ಅಭಿವೃದ್ಧಿ ಆಯುಕ್ತರ ಕಚೇರಿಯು ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡುತ್ತಿದ್ದು ಕರಕುಶಲ ಕಲೆಯ ಅಭಿವೃದ್ಧಿ ವಿನ್ಯಾಸ ಹಾಗೂ ಕಲ್ಯಾಣಕ್ಕಾಗಿ ಹಲವಾರು ಯೋಜನೆಗಳನ್ನು ಕಾರ್ಯಗತಗೊಳಿಸುತ್ತಿದೆ. ಕರಕುಶಲ ಅಭಿವೃದ್ಧಿ ಆಯುಕ್ತರ ಕಚೇರಿಯು ಕರಕುಶಲ ಕರ್ಮಿಗಳಿಗೆ ನೇರ ಮಾರುಕಟ್ಟೆಯನ್ನು ಒದಗಿಸಲು ಪ್ರತಿ ವರ್ಷ ಸುಮಾರು 300 ಪ್ರದರ್ಶನ ಹಾಗೂ ಮಾರುಕಟ್ಟೆ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದ್ದು ಇವುಗಳಲ್ಲಿ ಒಂದಾದ ಗಾಂಧಿ ಶಿಲ್ಪ ಬಜಾರ್ ಮೈಸೂರಿನಲ್ಲಿ ಈಗ ಆಯೋಜಿಸಲಾಗುತ್ತಿದೆ. ದೇಶದ ವಿವಿಧ ಭಾಗಗಳಿಂದ ಭಾಗವಹಿಸುವ ಕುಶಲ ಕರ್ಮಿಗಳಿಗೆ ಮೈಸೂರಿನ ಕಲಾಪ್ರೇಮಿಗಳ ಜೊತೆ ನೇರ ಮಾರುಕಟ್ಟೆ ವೇದಿಕೆಯನ್ನು ಒದಗಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಬಳಿಕ ಈ ಗಾಂಧಿ ಶಿಲ್ಪ ಬಜಾರ್ ಮೇಳದ ಕುರಿತು ಮೈಸೂರಿನ ಜಿಲ್ಲಾಧಿಕಾರಿ ಗೌತಮ್ ಬಗಾದಿ ಅವರು ಮಾತನಾಡಿದರು. ವರದಿ ಮಹೇಶ್, ಕ್ಯಾಮರಾಮನ್ ಜಯಶಂಕರ, ಜೆಆರ್ಎಸ್, ಶ್ರೀಗಿರಿ ನ್ಯೂಸ್, ಮೈಸೂರು. ನಮಸ್ಕಾರ. ಇವತ್ತು ಜೆ ಎಸ್ ಎಸ್ ಅರ್ಬನ್ ಹಾದಿ ಅಲ್ಲಿ ಭಾರತ ದೇಶದ ವಿವಿಧ ಭಾಗಗಳಿಂದ ಬಂದಿರುವಂಥ ಕುಶಲ ಕಾರ್ಮಿಕರು ಅವರ ವಿವಿಧ ವಸ್ತುಗಳನ್ನು ಪ್ರದರ್ಶಿಸಲಿಕ್ಕೆ ಇವತ್ತು ಉದ್ಘಾಟನೆ ಆಗಿದೆ. ಇಲ್ಲಿ ಸುಮಾರು 85-90 ಸ್ಟಾಲ್ಸ್ ಇವೆ. ಈ ಸ್ಟಾಲ್ಸ್ನಲ್ಲಿ ನೀವು ನೋಡಬಹುದು ಸ್ಯಾರೀಸಿಂದ ಸೇರಿ ಆರ್ನಮೆಂಟಲ್ ಕೈಯಿಂದ ಮಾಡುವ ಗೊಂಬೆಗಳು ಆಗಲಿ ಅಥವಾ ಬೇರೆ ಬೇರೆ ಮೆಟೀರಿಯಲ್ಸ್ ಆಗಲಿ ಅಥವಾ ರಜೆಗರಾಗಲಿ ಮನೆಯಲ್ಲಿ ಉಪಯೋಗಿಸುವ ಡೆಕೊರೇಟಿವ್ ಐಟಮ್ಸ್ ಆಗಲಿ ಶಾಲ್ಸ್ ಆಗಲಿ ಅಥವಾ ಬೆಡ್ ಲಿನನ್ ಆಗಲಿ ಮೆಟ್ರೆಸಸ್ ಆಗಲಿ ಎಲ್ಲ ರೀತಿಯ ವಸ್ತುಗಳು ಒಂದು ಮನೆಗೆ ಬೇಕಾಗುವಂತಹ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ಎಕ್ಸಿಬಿಷನ್ ಮಾಡ್ತಾ ಇದ್ದಾರೆ. ಸೊ ಹಿಂದೆ ಕೂಡ ಒಂದು 2-3 ತಿಂಗಳ ಹಿಂದೆ ಇಂಥ ಒಂದು ಪ್ರದರ್ಶನಕ್ಕೆ ನಾನು ಬಂದೆ. ಅದು ವಿಶೇಷವಾಗಿ ಗುಜರಾತಿಂದ ಜನ ಬಂದಿದ್ದಾರೆ. ಬಟ್ ಇವತ್ತು ನಾವು ಮಾತಾಡಿದಾಗ ಕೆಲವರು ನಾಗಾಲ್ಯಾಂಡಿಂದ ಬಂದಿದ್ದಾರೆ, ಕೆಲವರು ಗುಜರಾತಿಂದ ಬಂದಿದ್ದಾರೆ, ಕೆಲವರು ರಾಜಸ್ಥಾನ, ಕೆಲವರು ಅಸ್ಸಾಂ. ಸೊ ಈ ಸಲ ತುಂಬ ದೇಶದ ವಿವಿಧ ಭಾಗಗಳಿಂದ ಬಂದಿರುವುದು ತುಂಬ ಸಂತೋಷದ ವಿಷಯ. ಐ ಥ್ಯಾಂಕ್ ಶ್ರೀ ಬೆಟ್ಸೂರ್ ಮಠ ಫಾರ್ ಇನ್ವೈಟಿಂಗ್ ಮೀ ಅಂಡ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.